ನಿನ್ನೆ ಹೇಳಿದ್ದೀನಿ ನಾನು ಏನಂತ ಹೇಳಿದೆ, ವಿ ಆರ್ ನಾಟ್ ಗೋಯಿಂಗ್ ಟು ಡೂ ವಿಂಡಿಕ್ಟಿವ್ ಪಾಲಿಟಿಕ್ಸ್. ಗೊತ್ತಾಯ್ತಾ? ವಿಂಡಿಕ್ಟಿವ್ ಪಾಲಿಟಿಕ್ಸ್ ಮಾಡೋ ನಾವು ಇವತ್ತಿನವರೆಗೆ ಮಾಡಿಲ್ಲ. ನಾನು ನಿನ್ನೆ ಮೊನ್ನೆ ರಾಜಕೀಯಕ್ಕೆ ಬಂದಿಲ್ಲ. ಇವತ್ತಿನವರೆಗೆ ಯಾರ ಮೇಲೂ ಕೂಡ ವಿಂಡಿಕ್ಟಿವ್ ಪಾಲಿಟಿಕ್ಸ್ ಮಾಡಿಲ್ಲ. ಅದು ಬಿ ಜೆ ಪಿಯವರ ಕೆಲಸ. ಎಸ್ ಸಿ ಎಸ್ ಟಿ ಒ ಬಿ ಸಿ ಮಕ್ಕಳಿಗೆ 60%ಗೆ ಮೆರಿಟ್ ಸ್ಕಾಲರ್ಶಿಪ್ ಕೊಡ್ತಾ ಇದ್ರು ಸರ್. ಸರ್ಕಾರ 75% ಏರ್ತಿದೆ. 6 ಲಕ್ಷ ರೂಪಾಯಿ ಇನ್ಕಮ್ ಹಾಕಿದ್ದಾರೆ ಸರ್ ಸೀಲಿಂಗ್ ಲಿಮಿಟ್. ಇದರಿಂದ ಲಕ್ಷಾಂತರ ಜನ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತೆ. ಅದು 60% ಇದ್ದು ಸೀಲಿಂಗ್ ಲಿಮಿಟ್ ನೀವು ಏನಾದ್ರು ವಾಪಸ್ ತೆಗೆದ್ರೆ ನಾನು ಕರೆದು ಮಾತಾಡ್ತೇನೆ. ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕರೆದು ಮಾತಾಡ್ತೇನೆ. ವಿರುದ್ಧ ಒಂದು ಚಳವಳಿ ನಡೀತಾ ಇದೆ. 1000 ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಚಳವಳಿ. ನಾನು ಪುನಃ ರೀ ಎಕ್ಸಾಮ್ ಮಾಡಬೇಕಂತ ನೀಟ್ನಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ಅನ್ಯಾಯ ಆಗಿದೆ ಅದು. ಯಾಕಂತಂದ್ರೆ ಕೆಲವ್ರಿಗೆಲ್ಲ ಫಸ್ಟ್ ರ್ಯಾಂಕು ಕೊಟ್ಟಿರುವಾಗ ದೊಡ್ಡ ಅನ್ಯಾಯ ಆಗಿದೆ. ಸೊ ಕೆಲವು ಪಾಪ ಅಭ್ಯಾಸ ಮಾಡಿ ಬರೆದಂಥ ವಿದ್ಯಾರ್ಥಿಗಳಿಗೆಲ್ಲ ಅನ್ಯಾಯ ಆಗಿದೆ. ನಾನು ಈಗಾಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ರಿಯಾಕ್ಟ್ ಮಾಡಿದ್ದೀನಿ. ಅದ್ರ ಬಗ್ಗೆ ತನಿಖೆ ಮಾಡಬೇಕು, ಮರುಪರೀಕ್ಷೆ ಮಾಡಬೇಕು ಅಂತೆಲ್ಲ ಹೇಳಿದ್ದೀನಿ. ರಿಎಕ್ಸಾಮಿನೇಷನ್ ಆಗಬೇಕು ಸರ್, ಉತ್ತರ ಪ್ರದೇಶದಲ್ಲೂ ಇದೇ ಥರ ಪ್ರಾಬ್ಲಮ್. ಹೌದು, ರಿಎಕ್ಸಾಮಿನೇಷನ್ ಆಗಲೇಬೇಕು. ಹಾಂ, ನೀಟು ಎನ್ ಟಿ ಎ ಇದೆಯಲ್ಲ, ಅವ್ರು ಭಾಳ ಅನ್ಯಾಯ ಸರಿಯಾಗಿ ಮಾಡಿಲ್ಲ ಅವರು. ಅದರಿಂದ ಪಾಪ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತದೆ. ಗ್ರೇಸ್ ಮಾರ್ಕ್ಸ್ ಎಲ್ಲ ವಿಡ್ರಾ ಮಾಡಿದ್ದಾರೆ ಸರ್. ಗ್ರೇಸ್ ಮಾರ್ಕ್ಸ್ ಕೊಟ್ಟು ಯಾರನ್ನೂ ಪಾಸ್ ಮಾಡಬಾರ್ದು. ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡೋದು ಇದೆಯಲ್ಲ, ಇಟ್ಸ್ ಎ ಬ್ಯಾಡ್ ಪ್ರಾಕ್ಟೀಸ್. ಅದು ಮಾಡಕೂಡ್ದು ಸರ್. ಬರ ಪರಿಹಾರದ ಹಣ ಬಿಡುಗಡೆ ಮಾಡ್ತೀವಿ. ಬರ ಪರಿಹಾರದ ಕೊಟ್ಟಲ್ಲ, ಆಯ್ತಲ್ಲ, ಇನ್ನೂ ಉಳಿದಿರೋದನ್ನೆಲ್ಲರೂ ಕೊಟ್ಬಿಡ್ತಾ ಇದ್ದೀವಿ ನಾವೆಲ್ಲರಿಗೂ. ನನಗೆ ಗೊತ್ತಿಲ್ಲ, ಅದು ಭಾಳ ಹಿಂದೆ ಮಾಡಿದ್ದರು, ಎಷ್ಟು ಮಾಡಿದ್ದರು, ಈಗ ನಡೆಸೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ವಿಚಾರ ಮಾಡ್ತೀನಿ. ಚುನಾವಣೆ ಅಂತೂ ಮಾಡ್ತೀವಿ. ಯಾವಾಗ ಸರ್? ಯಾವಾಗ ಅಂತಂದ್ರೆ ಮಾಡಿದಾಗ. ಆದಷ್ಟು ಜಾಗೃತಿ ಚುನಾವಣೆ ಮಾಡ್ತೀವಿ.